ಅವ್ನು ಬರೀ ಅಪ್ರೆಂಟಿಶಿಪ್ ಮಾಡಿದ್ಮೇಲೆ ಕೆಲಸಕ್ಕೆ ಹೋಗಬೇಕು ಅಂತ ಇಲ್ಲ, ಅವನೇ ಸ್ವಂತ ಕೈಗಾರಿಕೆ ಮಾಡೋದಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ಕರ್ನಾಟಕಕ್ಕೆ 4 ಕೈಗಾರಿಕಾ ಸಂಘ, ಕರ್ನಾಟಕದಲ್ಲಿ 4ರಲ್ಲಿ ಮೈಸೂರು ಒಂದು ಅನ್ನೋದು ಹೆಮ್ಮೆ ವಿಷಯ. ಆ ಮಿಷನರಿ ಬಿಲ್ಲಲ್ಲಿ 100 ರೂಪಾಯಿ 50 ರೂಪಾಯಿ ಮಿಷಿನ್ ಇದ್ದರೆ 70 ರೂಪಾಯಿ ಬಿಲ್ ಹಾಕ್ಸ್ಬಿಟ್ಟು ಅದು ಸಬ್ಸಿಡಿ ಮತ್ತು ಆ ಬ್ಯಾಂಕ್ ಲೋನ್ಗೋಸ್ಕರ ಹೋಗ್ತಾರೆ. ಕೈಗಾರಿಕೋದ್ಯಮಿಯಾಗಿ ಬರಬೇಕಾದ್ರೇ ಅವನು ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇದೆ, ಅದನ್ನು ಸರ್ಕಾರನೂ ಮಾಡುತ್ತೆ ಪ್ರೈವೇಟ್ನವರು ಮಾಡ್ತಾರೆ. ಅದು ಹೈದರಾಬಾದಲ್ಲೂ ಇದೆ, ಡೆಲ್ಲಿನಲ್ಲೂ ಇದೆ, ಆಮೇಲೆ ಮತ್ತೆ ಕರ್ನಾಟಕದಲ್ಲಿ ಸೀಡಾಕ್ ಅನ್ನೋ ಸಂಸ್ಥೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೇಂದ್ರ ಮಾಡಿದೆ. ಹಾಗೆ ಇಲ್ಲಿ ಧರ್ಮಸ್ಥಳದ ಹೆಗ್ಡೆಯವ್ರದ್ದು ಕೂಡ ರೂಟ್ ಸೆಟ್ ಅನ್ನೋದು ಹೇಳಿರಬೇಕು. ಕರೆಕ್ಟ್. ಇಂಥ ಪ್ರದೇಶಗಳ ಸಂಸ್ಥೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮ, ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮ್ಗಳಲ್ಲಿ ಮೊದಲನೇ ಸರಿ ಯಾರಾದರೂ ಇಂಡಸ್ಟ್ರಿ ಮಾಡೋರು, ವ್ಯಾಪಾರ ಮಾಡೋರು ಅಲ್ಲಿ ಒಂದು 15 ದಿವಸದ ಒಂದು 3 ತಿಂಗಳದ 6 ತಿಂಗಳದ ತರಬೇತಿ ತೊಗೊಂಡ್ರೆ ಅವರು, ಓಕೆ, ಆವಾಗ ಅವ್ರಿಗೆ ಎಲ್ಲ ಆ್ಯಂಗಲಲ್ಲೂ ಹೇಳ್ಕೊಟ್ಟಿರ್ತಾರೆ. ತದನಂತರ ಅವರು ನಮ್ಮ ಹತ್ರ ಬಂದರೆ ನಮಗೂ ಅನುಕೂಲ ಆಗುತ್ತೆ, ಕರೆಕ್ಟ್, ಅವ್ರಿಗೂ ಅನುಕೂಲ ಆಗುತ್ತೆ. ಎಸ್. ಆದರೆ ಇನ್ನೊಂದು ತಾವು ಹೇಳಿದ್ರಿ ಸ್ಕಿಲ್ ಡೆವಲಪ್ಮೆಂಟ್, ಹೌದು, ಅದು ಬೇಕಾಗದೆ ಇಬ್ಬರಿಗೂ ಬೇಕು, ಮಾಲೀಕನಿಗೂ ಬೇಕು ಕಾರ್ಮಿಕನಿಗೂ ಬೇಕು. ಎಕ್ಸಾಕ್ಟ್ಲಿ. ಕಾರ್ಮಿಕನು SLC ಪಾಸ್ ಆದ ತಕ್ಷಣ, ITI ಪಾಸ್ ಆದ ತಕ್ಷಣ, ಡಿಗ್ರಿ ಮುಗಿದ ತಕ್ಷಣನೇ ಡೈರೆಕ್ಟ್ ನಮ್ಮ ಫ್ಯಾಕ್ಟ್ರಿಗೆ ಬಂದರೆ ನಮ್ಮದು ಟೂಲ್ಸು ಹಾಳಾಗುತ್ತೆ, ನಮಗೆ ಪ್ರೊಡಕ್ಷನು ಸಿಗೋದಿಲ್ಲ, ಮಿಷಿನರಿ ಅವರು ನಮಗೆ ನಷ್ಟ ಆಗುತ್ತೆ. ಕರೆಕ್ಟ್. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಅಪ್ರೆಂಟಿಶಿಪ್ ಆ್ಯಕ್ಟ್ 1961 ಅಲ್ಲಿ ಯಾವುದು ಕೈಗಾರಿಕೆಯಲ್ಲಿ ಕಾರ್ಮಿಕರು ಇರ್ತಾರೆ, ಕೆಲಸ ನಡೀತಾ ಇರುತ್ತೆ, ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಲ್ಲಿ 25% ಕಾರ್ಮಿಕರನ್ನ ಅಪ್ರೆಂಟಿಶಿಪ್ ಟ್ರೈನಿಯಾಗಿ ತಗೊಳ್ಬೇಕು ಅಂತ ಕಾನೂನು ಮಾಡಿದೆ. ಎಷ್ಟು ಡ್ಯೂರೇಷನ್ ತನಕ ಅದು? ಅದು 6 ತಿಂಗಳಿಂದ 3 ವರ್ಷದ ಅವಧಿವರೆಗೂ. ಅಲ್ಲೇನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ 1,000 ರೂಪಾಯಿ ಸ್ಟೈಫಂಡ್ ಕೊಡುತ್ತೆ, ಇನ್ನು ಬಾಕಿದನ್ನು ಆ ಕೈಗಾರಿಕೆಯವನೇ ಕೊಡ್ತಾನೆ. ಆಗ ಇವ್ರಿಗೆ ಒಂದು ಸರ್ಟಿಫಿಕೇಟು ಕೊಡುತ್ತೆ ಕಾರ್ಮಿಕನಿಗೆ. ಆಗಿ ಅವ್ನು ಬರೀ ಅಪ್ರೆಂಟಿಶಿಪ್ ಮಾಡಿದ್ಮೇಲೆ ಕೆಲಸಕ್ಕೆ ಹೋಗಬೇಕು ಅಂತ ಇಲ್ಲ, ಅವನೇ ಸ್ವಂತ ಕೈಗಾರಿಕೆ ಮಾಡೋದಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ಇದರಲ್ಲಿ ತಮಗೆ ನಾನು ಹೆಮ್ಮೆಯಿಂದ ಹೇಳೋದೇನು ಅಂದರೆ, ಇತ್ತೀಚೆಗೆ ಸ್ಕಿಲ್ ಇಂಡಿಯಾ ಅಂತ ತಾವು ಕೇಳಿದ್ರಿ, ಈ ಹಿಂದಿನ ಸರ್ಕಾರ ಬಂದ ಈ ಕೇಂದ್ರ ಸರ್ಕಾರ ಬಂದ್ಮೇಲೆ ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಎಲ್ಲ ಬಂತು. ಹೌದು. ಆ ಸಂದರ್ಭದಲ್ಲಿ ಸ್ಕಿಲ್ ಇಂಡಿಯಾದಲ್ಲಿ ಏನು ಮಾಡಿದ್ರು ಅಂದರೆ, ಇಡೀ ಇದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಬಂತು ಭಾರತದ ಸರ್ಕಾರಕ್ಕೆ. ಅದರಲ್ಲಿ ಮೊದಲು ITIಗಳಿಗೆಲ್ಲ ಅಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ ಅಪ್ಗ್ರೇಡ್ ಮಾಡೋದಕ್ಕೆ ಪ್ರತಿ ITIಗೂ 2.5 ಕೋಟಿ ಹಂಗೆ ಕೊಟ್ಕೊಂಬಂದರು. ಅದನ್ನು ಮಾನಿಟರ್ ಮಾಡೋದು ಅಗೈನ್ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು. ನಮ್ಮ ಇಂಡಸ್ಟ್ರಿ ಅಸೋಸಿಯೇಷನ್ ಒಬ್ಬರು ರೆಪ್ರೆಸೆಂಟಿವ್ ತೊಗೊಂಡು ಅವ್ರನ್ನ ಪ್ರೆಸಿಡೆಂಟ್ ಮಾಡಿ ಒಂದು ಇನ್ನೊಂದು ಇಬ್ಬರು ಇಂಡಸ್ಟ್ರಿಯವ್ರನ್ನ ಮೆಂಬರ್ ಮಾಡಿ ಸರ್ಕಾರಿ ಅಧಿಕಾರಿಗಳು ಸೇರಿಸಿ ಆ ITIನೆಲ್ಲ ಅಪ್ಗ್ರೇಡ್ ಮಾಡಿದ್ರು. ಇದರ ಜೊತೆಗೆ ಇತ್ತೀಚೆಗೆ ಕರೋನಾ ಟೈಮಲ್ಲಿ ಕೈಗಾರಿಕಾ ಅಪ್ರೆಂಟಿಶಿಪ್ ಯೋಜನೆನ ಕೇಂದ್ರ ಸರ್ಕಾರ ಎಷ್ಟೇ ಬಲ ಒತ್ತಡ ಪ್ರಚಾರ ಮಾಡಿದ್ರೂ ಕೂಡ ಇವ್ರಿಗೆ ಟ್ರೈನಿಂಗ್ ಸಿಗ್ತಾ ಇರಲಿಲ್ಲ. ಇಂಡಸ್ಟ್ರಿಯವರು ಆಸಕ್ತಿ ವಹಿಸ್ತಾ ಇರಲಿಲ್ಲ ಅಪ್ರೆಂಟಿಶಿಪ್ ಕೊಡೋದಕ್ಕೆ. ಯಾಕೆಂದರೆ ಆ ಟ್ರೈನಿಂಗ್ ಕೊಡ್ತಾ ಇದ್ದರೆ ನನ್ನ ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಲಾಸ್ ಆಗಿಬಿಡುತ್ತೆ. ಅವ್ರಿಗೇನು ಸರ್ಕಾರ ಹೇಳೋದು ನಿಮ್ಗೆ ಯೂಸ್ ಬರ್ತಾರೆ ಅಂತ, ಬಟ್ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡು ಬೇರೆ ಫ್ಯಾಕ್ಟ್ರಿಗೆ ಹೋಗೋದು, ನಮ್ಮ ಫ್ಯಾಕ್ಟ್ರಿಗೆ ಬರೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದಕ್ಕೇನು ಮಾಡ್ತು ಆ ಜವಾಬ್ದಾರಿನೇ ನಮಗೆ ಕೊಟ್ಬಿಡ್ತು ಕೈಗಾರಿಕಾ ಸಂಘಗಳಿಗೆ. ಈ ಅಪ್ರೆಂಟಿಶಿಪ್ ಟ್ರೈನಿಂಗ್ನ ಮೋಟಿವೇಟ್ ಮಾಡಿ ಮಾರ್ಕೆಟ್ ಮಾಡಿ ಅದನ್ನು ಎನ್ರೋಲ್ ಮಾಡೋದು ಜವಾಬ್ದಾರಿನೇ ಕೈಗಾರಿಕಾ ಸಂಘ ಮಾಡಲಿ ಅಂತ 2020ರಲ್ಲಿ ಅರ್ಜಿ ಕರೆದು ಅವಾಗ ಪ್ರಾರಂಭ ಮಾಡಿತು. ಅದರಲ್ಲಿ 2ನೇ ಫೇಸಲ್ಲಿ ಇಡೀ ಭಾರತದಲ್ಲಿ 49 ಕೈಗಾರಿಕಾ ಸಂಘಟನೆಗಳು ಸೆಲೆಕ್ಟ್ ಆಯಿತು ಇಡೀ ಭಾರತಕ್ಕೆ. ಅದರಲ್ಲಿ ಕರ್ನಾಟಕಕ್ಕೆ 4 ಕೈಗಾರಿಕಾ ಸಂಘ, ಕರ್ನಾಟಕದಲ್ಲಿ 4ರಲ್ಲಿ ಮೈಸೂರು ಒಂದು ಅನ್ನೋದು ಹೆಮ್ಮೆ ವಿಷಯ. ನಮಗೆ 1 ಕೋಟಿ ಕೊಟ್ಟಿದೆ ಭಾರತ ಸರ್ಕಾರ, ಅದರಲ್ಲಿ 40 ಲಕ್ಷ ಈಗಾಗಲೇ ರಿಲೀಸ್ ಆಗಿದೆ. ನಮ್ಮ ಜವಾಬ್ದಾರಿ ಏನು ಅಂದರೆ, ಎಲ್ಲಿ ಸಣ್ಣ ಕೈಗಾರಿಕೆಗಳು ಸೂಕ್ಷ್ಮ ಕೈಗಾರಿಕೆಗಳಿದ್ದಾವೆ ಅವ್ರಗಳಿಗೆ ಮೋಟಿವೇಟ್ ಮಾಡಿ, ಅವ್ರಿಗೆ ಸೆನ್ಸಿಟೈಸ್ ಮಾಡಿ, ಅವೇರ್ನೆಸ್ ಕೊಟ್ಟು ಆ ಕೈಗಾರಿಕೆಗಳಲ್ಲಿರ್ತಕ್ಕಂಥ 25% ಕಾರ್ಮಿಕ ಟ್ರೈನಿಸ್ನ ನಾವು ಅಲ್ಲಿಗೆ ಕಳಿಸೋದು. ಎಸ್. ಇದ್ರ ಜೊತೆಗೆ ಅವ್ರಗಳಿಗೆ ಬೇಕಾದಂಥ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಏನು ಬೇಕಾಗುತ್ತೆ, ಯಾಕೆಂದರೆ ಸಣ್ಣ ಕೈಗಾರಿಕೆಗೆ ಅವನು ಕೊಡ್ತಕ್ಕಂಥ ಸಂಬಳದಲ್ಲಿ ಅವನಿಂದ ಪ್ರೊಡಕ್ಷನ್ ತೆಗಿಯೋಕ್ಕಾಗಲ್ಲ. ಅಂಥವ್ರಿಗೆ ಇವರು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೊಡೋದು ಅಥವಾ ಗೂಗಲ್ಸ್ ಕೊಡೋದು, ಶೂಸು, ಯೂನಿಫಾರ್ಮ್ ಎಲ್ಲ ಖರ್ಚು ಮಾಡಲ್ಲ ನಮ್ಮ ಸಣ್ಣ ಕೈಗಾರಿಕೆಯವರು, ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಾವು ಕೊಡ್ತಾ ಇದ್ದೀವಿ.
ಈ 1 crore ಏನು ಕೊಟ್ಟಿದೆ ಸರ್ಕಾರ ಅದರಲ್ಲಿ ಅದನ್ನೆಲ್ಲ ನಾವು ಕೊಡಿಸ್ತೇವೆ ಅವರಿಗೆಲ್ಲ ಗ್ರೂಪ್. ಏಕೆಂದರೆ ಅವರು 6 ತಿಂಗಳು 1 ವರ್ಷ ಇರೋದ್ರಿಂದ ಅವರಿಗೆ ESI PF ಇಲ್ಲ. ಕರೆಕ್ಟ್. ಅದೊಂದು ಬೆನಿಫಿಟ್ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಗ್ರೂಪ್ ಇನ್ಶೂರೆನ್ಸ್ ಮಾಡಿಸ್ತೇವೆ. ಈ ಹಿನ್ನೆಲೆಯಲ್ಲಿ ಅಪ್ರೆಂಟಿಶಿಪ್ ಸ್ಕೀಮ್ನ ನಾವು ಈಗ ನಾವು ಚಾಲನೆಗೆ ಕೊಟ್ಟಿದ್ದೇವೆ. ಈಗಾಗಲೇ ಮೈಸೂರಲ್ಲಿ ನಾವು ಪ್ರಾರಂಭ ಮಾಡಿದ ಮೇಲೆ ಈಗ 100ಕ್ಕೂ ಹೆಚ್ಚು ಅಪ್ರೆಂಟಿ ಟ್ರೈನಿಗಳಾಗಿದ್ದಾರೆ. ವಂಡರ್ಫುಲ್ ಸರ್. ಈಗ ಅದನ್ನು ಸಣ್ಣ ಕೈಗಾರಿಕೆಗಳನ್ನು ಜಾಸ್ತಿ ಮಾಡಬೇಕಾಗಿದೆ. ಸೂಕ್ಷ್ಮ ಎಲ್ಲರೂ ಮಾಡ್ಬೋದು. ಇದೊಂದು ಬರೀ ಕೈಗಾರಿಕೆ ಅಂತಲೇ ಅಲ್ಲ, ಸೇವಾ ಉದ್ಯಮ, ಹಾಸ್ಪಿಟಲಲ್ಲಿ ಮಾಡ್ಬೋದು, ಸ್ಪಾಗಳಲ್ಲಿ ಮಾಡ್ಬೋದು, ಈವನ್ ಮನೆಗಳಲ್ಲಿ ಡೊಮೆಸ್ಟಿಕ್ ಹೌಸ್ ವೈಫ್ ಇವರು ಸರ್ವೆಂಟ್ಸ್ ಇರ್ತಾರಲ್ಲ ಅವ್ರಿಗೊಂಡು ಮಾಡ್ಬೋದು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಂಗೆ ಮಾಡಿದ್ರು. ಓಕೆ ಓಕೆ ಸರ್, ಇಷ್ಟು ಒಂದು ಭಾಗ ನೀವು ಹೇಳಿದ್ದು ಏನೇನು ಅನುಕೂಲಗಳು, ಅವಕಾಶಗಳು, ಕೈಗಾರಿಕಾ ಸಂಘ ಇರ್ಬೋದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ನೀಡ್ತಾ ಇರೋಂತಹ ಅವಕಾಶಗಳು. ಇಲ್ಲಿ ಎಲ್ಲೋ ಒಂದು ಕಡೆ ಏನು ಮಾಡಬೇಕು ಅಂತ ಹೋದಾಗಲೂ ಲೋನ್ ತೊಗೊಳ್ಬೇಕಾಗತ್ತೆ, ಒಂದು ಕೊಲ್ಯಾಟ್ರಲ್ಸ್ ಹೇಳ್ತಾರೆ, ಎಲ್ಲರೂ ಅದನ್ನು ಇಟ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ದಲೇ ಇರಬಹುದು. ಆಗ ಈ ಲೋನ್ ಅನ್ನೋವಂಥದ್ದು ಹೇಗೆ ವರ್ಕ್ ಆಗುತ್ತೆ? ಒಂದು ತಮ್ಮ ಗಮನಕ್ಕೆ ತರಬೇಕಾಗಿದೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮಲ್ಲಿ ಭಾರತ ದೇಶದಲ್ಲೇ ಈ ಬ್ಯಾಂಕು, ಹಣಕಾಸು ಸಂಸ್ಥೆಗಳದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು ಅಥವಾ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನಲ್ಲಿರ್ಬೋದು, ಸಾಲ ತಗೊಂಡಿರ್ತಕ್ಕಂಥದ್ದು ಬರೀ 8% ಮಾತ್ರ. ಇನ್ನು 92% ಆಫ್ ದಿ ಎಂಟರ್ಪ್ರೈಸಸ್ ಎಲ್ಲ ಖಾಸಗಿ ಲೇವಾದೇವಿದಾರರ ಹತ್ರ, ಫೈನಾನ್ಸ್ ಕಾರ್ಪೊರೇಷನ್ಗಳಲ್ಲಿ ಪ್ರೈವೇಟ್ ಫೈನಾನ್ಸ್, ಸ್ಟೇಟ್ ಫೈನಾನ್ಸ್ ಅಲ್ಲ, ಪ್ರೈವೇಟ್ ಫೈನಾನ್ಸ್ ಕಾರ್ಪೊರೇಷನ್ ಹತ್ರ ಸಾಲ ತೊಗೊಂಡಿದ್ದಾರೆ. ಅಂದರೆ ಬಡ್ಡಿ ದುಬಾರಿ ಆಗಿರುತ್ತೆ. ಕರೆಕ್ಟ್. ಬ್ಯಾಂಕ್ಗಳದಾದರೆ 10, 11, 12 ಒಳಗಡೆ ಇದ್ದರೆ, ಇವ್ರದ್ದು 24 ಮೇಲೆ 36, 40 ಅಥವಾ ಪ್ರೈವೇಟ್ನವ್ರದ್ದು ಬೇರೆ ಬೇರೆ ಮೀಟರ್ ಬಡ್ಡಿ ಅಂತ ಎಲ್ಲ ಕರೀತಾರೆ. ಈ ಹೀಗೇ ಇಡೀ ದೇಶದ ಆರ್ಥಿಕತೆ ನಿಂತಿರೋದು. ಇದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ ಪರಿಹಾರವಾಗಿ ಸ್ಮಾಲ್ ಇಂಡಸ್ಟ್ರೀಸ್ ಬ್ಯಾಂಕ್ ಆಫ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಒಂದು ನಿಧಿ ಕೊಟ್ಟು ಅದರಲ್ಲಿ ಬರೋ ಬಡ್ಡಿ ಹಣದನ್ನು ಅವರು ಕೊಲ್ಯಾಟ್ರಲ್ ಆಗಿ ಇಟ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ಬ್ಯಾಂಕಲ್ಲಿ ಸಾಲ ತೊಗೊಳ್ಬೇಕು, ಹೊಸ ಫಸ್ಟ್ ಜನ್ರೇಷನ್ನು ನಮ್ಮ ಮನೆಯಲ್ಲಿ, ಮೊದಲನೇದು ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಹೆಂಡತಿನೇ ಆಗಿರ್ಬೋದು, ಆ ಆಸ್ತಿ ಕೊಡೋಕೆ ಎದುರುಕೋತಾರೆ ಫ್ಯಾಕ್ಟ್ರಿಗೆ. ನಿಜ. ಅವರು 100 ಎಷ್ಟೋ ವರ್ಷದಿಂದ ಪಾರಂಪರಿಕವಾಗಿ ಬಂದಿರೋ ಆಸ್ತಿನ ಕೈಗಾರಿಕೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದು ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬಂದು ಕೊಲ್ಯಾಟ್ರಲ್ ಫ್ರೀ ಲೋನ್ ಅಂತ ಕೊಡುತ್ತೆ. ಅದರಲ್ಲಿ 75% ಆಫ್ ದಿ ರಿಕವರಿ ಆ ಬಡ್ಡಿ ಅಮೌಂಟಲ್ಲಿ ರಿಕವರಿ ಮಾಡುತ್ತೆ ಬ್ಯಾಂಕ್. ಇದು ಇದೆ. ಇದಕ್ಕೆ ಒಂದು 0.5% ಸರ್ವಿಸ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಇಂಟ್ರೆಸ್ಟ್. ಇದು 2 ಕೋಟಿವರೆಗೂ ಸಾಲ ತೊಗೊಳ್ಬೋದು. ಆದ್ರೂ ಇದನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ನವರು ಮುಂದೆ ಬರ್ತಾ ಇಲ್ಲ ಕೊಡೋದಕ್ಕೆ. ಯಾಕೆಂದ್ರೆ ಅವ್ರಿಗೂ ಡಿಫಾಲ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಈ ನೆಲನಲ್ಲಿ ಕಷ್ಟ ಇದೆ, ಕೊಡ್ತಾರೆ ಸ್ವಲ್ಪ ಕಡಿಮೆ. ಅಂದರೆ ಒಳ್ಳೆ ಉದ್ಯಮಿ ಬರ್ತಾನೆ, ಒಳ್ಳೆ ಹೆಲ್ತಿ ಆಗಿರೋ ಅಕೌಂಟ್ಸ್ ಅಂದರೆ ಅವರೇ ಮುಂದೆ ಬರ್ತಾರೆ. ಡೋರ್ ಸ್ಟೆಪ್ ನಾನು ಹೇಳಿದ್ನಲ್ಲ, 5 ವರ್ಷಕ್ಕೆ ಆ ಇನ್ನೊಂದು ಫ್ಯಾಕ್ಟ್ರಿ ಮಾಡ್ತಾನೆ ಅಂತ ಅವ್ರ ಹತ್ರ ಅವರೇ ಹೋಗ್ತಾರೆ. ಫಸ್ಟ್ ಜನ್ರೇಷನ್ ಆದರೆ ಎದುರುಕೊಳ್ತಾರೆ, ಸ್ವಲ್ಪ ಎದುರುಕೊಳ್ತಾರೆ. ಹೀಗಾಗಿ ಆರ್ಥಿಕತೆ ಏನು ತೊಂದರೆ ಆಗೋದಿಲ್ಲ, ಆದರೆ ಅದನ್ನು ಪ್ರಾಜೆಕ್ಟ್ ವಯಬಲ್ ಆಗಿರಬೇಕು. ಕರೆಕ್ಟ್. ಆಮೇಲೆ ಇವನ್ ಇನ್ವೆಸ್ಟ್ಮೆಂಟು ಇರಬೇಕು. ಎಲ್ಲಾನು 100% ಅಂತ, ನಾನು ಟೆಕ್ನೋಕ್ರಾಫ್ಟು 90% ಸಬ್ಸಿಡಿ ಇದೆ ನನಗೆ, ಅಥವಾ ನಾನು SC ST 90% ಸಬ್ಸಿಡಿ ಇದೆ, ನಾನು ಇನ್ 10%ನ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಆ ಮಿಷಿನರಿ ಬಿಲ್ಲಲ್ಲಿ 100 ರೂಪಾಯಿ 50 ರೂಪಾಯಿ ಮಿಷಿನ್ ಇದ್ದರೆ 70 ರೂಪಾಯಿ ಬಿಲ್ ಹಾಕ್ಸ್ಬಿಟ್ಟು ಆ ಸಬ್ಸಿಡಿ ಮತ್ತು ಆ ಬ್ಯಾಂಕ್ ಲೋನ್ಗೋಸ್ಕರ ಹೋಗ್ತಾರೆ. ಅಂಥದ್ದು ಮಾಡಿದಾಗ ಸಿಕ್ಕಾಗತ್ತೆ, ಅದೆಲ್ಲ ಬ್ಯಾಂಕ್ನವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಅದನ್ನು ಅವರು ರೆಫ್ಯೂಸ್ ಮಾಡ್ತಾರೆ. ಸೊ ಈಗ ಉದ್ಯಮಿಯಾಗಿ ಬರೋರು ಕೂಡ ಈ ವಿಚಾರಗಳನ್ನ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ನ್ಯಾಯಯುತವಾಗಿ. ಆಮೇಲೆ ಅದೆಲ್ಲ ಡಿಪಾಸಿಟರ್ಸ್ ಮನಿ, ಫಸ್ಟ್ ಆಫ್ ಆಲ್ ಸರ್ಕಾರದ್ದು, ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ಲ. ಯಾರೋ ಠೇವಣಿ ಇಟ್ಟಿದ್ದಾರೆ, ನಮ್ಮಂತ ಹಿರಿಯರು ಅಥವಾ ವಯಸ್ಸಾಗಿರೋರು ಅಥವಾ ಮನೆಯವರು, ನಮ್ಮ ತಂದೆ ತಾಯಿನೇ ಯಾರೋ ಇಟ್ಟಿರ್ತಾರೆ. ಅದಕ್ಕೂ ಅವ್ರ ಅಷ್ಟೇ ಫುಲ್ ಜವಾಬ್ದಾರಿ ಅವ್ರದೇನೆ. ನಿಜ. ನೀವು ಬಡ್ಡಿ ಕಟ್ಟಲಿ ಕಟ್ಟದೆ ಹೋಗ್ಲಿ, ಲೋನ್ ತಗೊಂಡಿರೋನು ಅವ್ರಿಗೆ ಬ್ಯಾಂಕ್ ಡೇಟ್ ಆದ ತಕ್ಷಣ ರಾತ್ರಿ 2 ಗಂಟೆಗೋ 3 ಗಂಟೆಗೋ ಮೆಸೇಜ್ ಬಂದ್ಬಿಡುತ್ತೆ, ನಿನ್ನ ಬಡ್ಡಿ ಟ್ರಾನ್ಸ್ಫರ್ ಆಗಿದೆ ಅಂತ. ನಿಜ. ಹಾಗೆಯೇ ಲೋನಿಗೂ ನಿಂದು ಡ್ಯೂ ಇದೆ ಅಂತ ಮೆಸೇಜ್ ಬರುತ್ತೆ. ಕರೆಕ್ಟ್. ಎರಡಕ್ಕೂ ತಯಾರಾಗಬೇಕು. ಖಂಡಿತ. ಅದು ನಮ್ಮ ದುಡ್ಡು ಅಂತ ತಿಳ್ಕೊಂಡು ನಾವು ಖರ್ಚು ಮಾಡಬೇಕು. ಎಕ್ಸಾಕ್ಟ್ಲಿ. ಅಷ್ಟೇ ಜವಾಬ್ದಾರಿ. ಸರ್ಕಾರದ ದುಡ್ಡು, ಬಿಟ್ಟಿ ದುಡ್ಡು ಅನ್ನೋದೊಂದು ಭಾವನೆ ಬಿಡಬೇಕು ನಮ್ಮವರು. ನಿಜ ಸರ್. ಇನ್ನೊಂದು ಸ್ಟ್ಯಾಂಪ್ ಡ್ಯೂಟಿ ಅನ್ನೋ ವಿಚಾರವಾಗಿ ಬಂದರೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದರ ಎಕ್ಸೆಂಪ್ಷನ್ಸ್ ಇವಾಗ ಏನಿದೆ ಅದ್ರ ಕೈಗೆ? ಕೈಗಾರಿಕಾ ಪ್ರದೇಶ ಮತ್ತು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಎರಡು ಥರ ಬಂದಿದೆ. ಒಂದು KSIDC ಅವರು ಶೆಡ್ಗಳನ್ನ ಕಟ್ಟಿಕೊಡ್ತಾರೆ. ಓಕೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ನಿವೇಶನ ಅಭಿವೃದ್ಧಿಪಡಿಸಿ ಕೊಡ್ತಾರೆ. ಈಗಾಗಲೇ ಅವ್ರಿಗೆ ಸರ್ಕಾರದಿಂದ ಜಾಗ ತೊಗೊಂಡಿರ್ತಾರೆ.
ತೊಗೊಂಡು ರಿಜಿಸ್ಟರ್ ಆಗಿರೋದು ಅವ್ರ ಹತ್ರ ಇರುತ್ತೆ. ಓಕೆ, ಅದನ್ನು ನಮಗೆ ರಿಜಿಸ್ಟರ್ ಮಾಡಬೇಕಾದ್ರೆ ನಮಗೆ ಆ ರಿಜಿಸ್ಟ್ರೇಷನ್ ಫೀಸ್ ಬರ್ಡನ್ ಆಗಬಾರ್ದು ಅಂತ ಹೇಳಿ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಿದೆ. ಓಕೆ, ಆ ಎಕ್ಸೆಂಪ್ಷನ್ಗೆ ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಹೋಗಿ ಒಂದು ಅರ್ಜಿ ಕೊಟ್ಟರೆ, ನಮ್ಮ ಪ್ರಾಜೆಕ್ಟ್ ರಿಪೋರ್ಟು, ಲೋನ್ ಸ್ಯಾಂಕ್ಷನ್ ಲೆಟ್ರು, ಕೆ ಡಿ ಬಿ ಲ್ಯಾಂಡ್ ಅಲಾಟ್ಮೆಂಟ್ ಲೆಟ್ರ್ ಎಲ್ಲ ಕೊಟ್ಟರೆ ಅವ್ರು ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಲೆಟ್ರ್ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಅಧಿಕಾರಿಗಳು ಯಾರೂ ಬರಬೇಕಾಗಿಲ್ಲ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಒಂದು ನಾಮಾಂಕಿತದ ಮೊತ್ತ ರಿಜಿಸ್ಟ್ರೇಷನ್ ಫೀಸ್ ತೊಗೊಂಡು ರಿಜಿಸ್ಟರ್ ಮಾಡಿಕೊಡ್ತಾರೆ. ಇದು ನಮಗೆ ಆ ಬರ್ಡನ್ ಕಡಿಮೆ ಆಗುತ್ತೆ. ಹಾಗೆಯೇ ಅದು ಲೋನ್ಗೂ ಇದೆ. ಓಕೆ, ಲೋನ್ ಡಾಕ್ಯುಮೆಂಟೇಷನ್ಗೂ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ 1 ಕೋಟಿನೋ 2 ಕೋಟಿನೋ ಸಾಲ ತೊಗೊಂಡ್ರೆ, ನಾವು ಬೇರೆ ಲೇವಾದೇವಿ ವ್ಯವಹಾರದಲ್ಲಿ ಸಾಲ ತೊಗೊಂಡ್ರೆ ಅದಕ್ಕೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಕೈಗಾರಿಕೆಗಾದರೆ ಆ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಇರುತ್ತೆ. ಹಾಗೆಯೇ ನಾವು ಖಾಸಗಿ ರೈತನತ್ರ ಜಮೀನು ತೊಗೊಂಡ್ರೆ, ಅದನ್ನು ನಾವು ನೋಂದಣಿ ಮಾಡಿಸ್ಕೋಬೇಕಾದ್ರೆ ಅದಕ್ಕೂ ಎಕ್ಸೆಂಪ್ಷನ್ ಸಿಗುತ್ತೆ. ಅಲಿನೇಷನ್ ಎಕ್ಸೆಂಪ್ಷನ್ ಸಿಗುತ್ತೆ. ನೀವು ಬೇರೆ ವ್ಯವಹಾರದಲ್ಲಿ ಹೌಸಿಂಗ್ ಲೇಔಟ್ ಮಾಡುವಾಗ ಅಥವಾ ಬೇರೆ ಯಾವುದಾದ್ರೂ ಲೇಔಟ್ ಮಾಡುವಾಗ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್, ಅಲಿನೇಷನ್ ಚಾರ್ಜಸ್ ಎಕ್ಸೆಂಪ್ಷನ್ ಇಲ್ಲ. ಹೌದು, ಕೈಗಾರಿಕೆಗೆ ಅದನ್ನು ಬದಲಾವಣೆ ಮಾಡೋಕ್ಕೆ ಎಕ್ಸೆಂಪ್ಷನ್. ಸಾಕಷ್ಟು ರೀತಿಯ ಅವಕಾಶಗಳಾಗಲಿ ಅನುಕೂಲಗಳಾಗಲಿ ಕೈಗಾರಿಕಾ ಸಂಘ ಅಥವಾ ಸರ್ಕಾರಗಳು ಮಾಡಿಕೊಟ್ಟಿದೆ. ನೀವು ಬೀಯಿಂಗ್ ದ ಜನರಲ್ ಸೆಕ್ರೆಟರಿ ಆಫ್ ಮೈಸೂರು ಇಂಡಸ್ಟ್ರಿ ಅಸೋಸಿಯೇಷನ್, ಹೇಗಿದೆ ಸರ್ ರೆಸ್ಪಾನ್ಸ್ ಟು ಹ್ಯಾವ್ ದ ಮೆಂಬರ್ಶಿಪ್ ಇರ್ಬೋದು ಅಥವಾ ಕೈಗಾರಿಕೆ ಬೆಳವಣಿಗೆ ದೃಷ್ಟಿನಲ್ಲಿ ಮೈಸೂರು ಅಥವಾ ಉದ್ಯಮಿಗಳು ಹೇಗೆ ಮುನ್ನಡೀತಾ ಇದ್ದಾರ ಇಲ್ವಾ, ನಿಮ್ಮ ಒಂದು ಅನಾಲಿಸಿಸ್ ಏನು? ಮೈಸೂರು ಅತ್ಯಂತ ಆರೋಗ್ಯಕರವಾಗಿ ಮುಂದುವರಿತಾ ಇದೆ ಕೈಗಾರಿಕೆನಲ್ಲಿ. ದಟ್ಸ್ ಗ್ರೇಟ್. ಆದರೆ ಜನಗಳಿಗೆ ಕಾಣೋದು ಮುಚ್ಚೋಗಿರೋದು, ನಾನು 30% ಹೇಳ್ತೇನೆ, ಅದು ಮಾತ್ರ ಕಾಣುತ್ತೆ. ಈ ಚಂದ್ರನ ಮೇಲೆ ಚುಕ್ಕೆ ಕಂಡಂಗೆ ಸಕ್ಸಸ್ ರೇಟೇ ಜಾಸ್ತಿ ಇದೆ. ವಾವ್. ಆಮೇಲೆ ಯಾವುದೋ ಒಂದು ಕೈಗಾರಿಕೆ, ಒಂದು ಎಕ್ಸ್ ಅನ್ನೋದು ಕೈಗಾರಿಕೆ ಹೆಸರು ಹೇಳ್ಬೇಡ್ದ, ಆ ಕೈಗಾರಿಕೆ ಮುಚ್ಚೋದ್ರೆ ಇನ್ನೊಬ್ಬ ವೈ ಅನ್ನೋನ್ ಬಂದು ಆ ಕೈಗಾರಿಕೆ ತೊಗೊಂಡು ನಡೆಸಿರ್ತಾನೆ. ಒಂದೊಂದು ಕೈಗಾರಿಕೆನೂ 3-4 ಜನ ಮಾಲೀಕರಾಗಿರ್ಬೋದು, ಆದರೆ ಕೈಗಾರಿಕೆ ನಡೀತಾನೆ ಇದೆ. ಈ ಸತ್ಯಾಂಶ ತಿಳ್ಕೊಳ್ಬೇಕು. ಎಷ್ಟೋ ಜನ ಅದು ಮುಚ್ಚೋಯ್ತು ಅನ್ನೋದೇ ಹೇಳ್ತಾರೆ, ಅದನ್ನು ಬೇರೆಯವರು ತೊಗೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ಆಮೇಲೆ ಯಾವುದೇ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನ ಇನ್ನೊಂದು ಕೈಗಾರಿಕೆನೇ ಬರಬೇಕು, ಬೇರೆ ಏನೂ ಬರೋಂಗಿಲ್ಲ. ಕರೆಕ್ಟ್. ಅದರಿಂದ ಹಾಗೆ ಇದೆ. ಈಗ ಹೊಸ ಜನರೇಷನ್, ನ್ಯೂ ಜನರೇಷನ್, ಇವಾಗ ಎಲ್ಲರೂ IT ಪ್ರೊಫೆಷನಲ್ಸ್ ಇದ್ದಾರೆ, ಅದರ ಮಧ್ಯೆ ಕೈಗಾರಿಕೆ ಕಡೆ ನಮ್ಮ ಯೂತ್ ಹೇಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇದೆಯಾ, ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಾ, ಏನು ಹೇಳ್ತೀರಾ? ಒಂದು ಪಾರಂಪರಿಕವಾಗಿ ಇರೋರು ಇದ್ದೇ ಇದ್ದಾರೆ. ಕರೆಕ್ಟು. ಈ ಫಸ್ಟ್ ಜನರೇಷನ್ನವರು ಕೂಡ ಉದ್ಯೋಗ ಎಲ್ಲರಿಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡೋಕ್ಕಾಗೋದಿಲ್ಲ. ಖಂಡಿತ. ಅದರಿಂದ ಸ್ವಯಂ ಉದ್ಯೋಗಿಗಳಾಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಹಿನ್ನೆಲೆಯಲ್ಲೇ ನಾವು ಕೈಗಾರಿಕಾ ಸಂಘದವರು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡ್ತಾ ಇರ್ತೇವೆ. ನಮ್ಮ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಗೆ ಬಂದವರು ಕೂಡ ಅವ್ರ ಲೈಕ್ ಕೈಗಾರಿಕೆ ಮಾಡಲಿಕ್ಕೆ ಬರ್ತಾರೆ. ಒಳ್ಳೆ ವಾತಾವರಣ ಇದೆ, ಬರ್ತಾ ಇದ್ದಾರೆ ಎಲ್ಲ ಕೈಗಾರಿಕೆಗಳಿಗೆ. ಈಗ ಮೈಸೂರು ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಮಾಡೋಕ್ಕೆ ಪ್ರಾಪರ್ಟಿ ಮಾಡ್ತೀನಪ್ಪ, ರಿಲ್ಯಾಕ್ಸ್ ಮಾಡೋಕ್ಕೆ ಮೈಸೂರಿಗೆ ನಾನು ಶಿಫ್ಟ್ ರೀಲೊಕೇಟ್ ಆಗ್ತೀನಪ್ಪ ಅನ್ನುವವರಿಗೆ ಇಂಡಸ್ಟ್ರಿ ಗ್ರೋತ್ ಅಥವಾ ಮೈಸೂರು ಡೆವಲಪ್ಮೆಂಟ್ ಥ್ರೂ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಕರೆಯನ್ನ ಕೊಡ್ತೀರಾ ಸರ್? ಮೈಸೂರಲ್ಲಿ ಒಂದು ಶಾಂತಿಯುತ ವಾತಾವರಣ ಇದೆ. ಬೇರೆ ರಾಜ್ಯ ಅಥವಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಯಾವುದೇ ಕಾರ್ಮಿಕರ ಗೊಂದಲಗಳು ಇಲ್ಲ, ಬೇರೆ ಬೇರೆ ಪೊಲ್ಯೂಷನ್ನು ಇಲ್ಲ ಹೆಚ್ಚಿಗೆ ನಮ್ಮಲ್ಲಿ. ಆ ಥರ ಒಂದು ಹಸಿರು ವಾತಾವರಣದಲ್ಲಿ ಕೈಗಾರಿಕೆ ನಡೀತಾ ಇದೆ. ಹೊಸಬ್ರು ಇಲ್ಲಿಗೆ ಬಂದರೆ ನಮಗೀಗ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚೀಪ್ ಆಗಿದೆ. ಬ್ಯಾಂಗ್ಳೂರು ಮೈಸೂರು ಚೆನ್ನಾಗಾಗಿದೆ. ಕೊಯಮತ್ತೂರು ತಮಿಳ್ನಾಡು ನಮ್ಮದು ಟ್ರಾವೆಲಿಂಗ್ ಎಲ್ಲ ಡಿಸ್ಟೆನ್ಸ್ ಕಡಿಮೆ ಇದಾಕಿದೆ, ಟೈಮಿಂಗ್ಸ್ ಎಲ್ಲ ಕಡಿಮೆ ಆಗಿದೆ, ರೋಡ್ಗಳೆಲ್ಲ ಚೆನ್ನಾಗಿದೆ. ಈ ನೆಲೆಯಲ್ಲಿ ಇಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ, ಪೂರಕವಾದ ವ್ಯವಸ್ಥೆನ ರಾಜ್ಯ ಕೇಂದ್ರ ಸರ್ಕಾರಗಳು ಕೊಡುತ್ತೆ. ನಾವು ಕೈಗಾರಿಕಾ ಸಂಘದಿಂದಲೂ ಕೂಡ ಬೆಂಬಲ ಕೊಡ್ತೇವೆ. ಯಾರು ಬೇಕಾದರೂ ಇಲ್ಲಿ ಬಂದು ಇಂಡಸ್ಟ್ರಿಗಳು ಮಾಡ್ಬೋದು. ವಂಡರ್ಫುಲ್ ಸರ್. ಅದರಲ್ಲೂ ಇವಾಗ ಉದ್ಯಮಿಗಳಾಗಬೇಕು ಅನ್ನುವಂಥದ್ದು ಯಾರು ಕೈ ಕೆಳಗು ದುಡಿಬಾರದು ಅಂತ ಸ್ವಾಭಿಮಾನವಾಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋರ ಸಂಖ್ಯೆ ಬಹಳಷ್ಟಿದೆ ಇವತ್ತಿನ ಕಾಲದಲ್ಲಿ. ನೀವು ಹೇಳ್ದಂಗೆ ಎಲ್ರಿಗೂ ಕೆಲಸನ ಸರ್ಕಾರ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಲುಕಿಂಗ್ ಎಟ್ ದ ಪಾಪ್ಯುಲೇಷನ್ ಆಫ್ ಅವರ್ ಕಂಟ್ರಿ. ಆ ನಿಟ್ಟಿನಲ್ಲಿ ಮೈಸೂರು ಕೈಗಾರಿಕಾ ಸಂಘ ಅದ್ಭುತವಾದ ಕೆಲಸ, ಅಂದರೆ ನೀವು ಸದ್ಯಕ್ಕೆ ಈಗ ನೀವೇನು ಜನರಲ್ ಸೆಕ್ರೆಟರಿ ಇದ್ದಾರೆ, ಅದ್ಭುತವಾದ ಅವಕಾಶಗಳನ್ನು ಜನರ ಮುಂದೆ ತಂದಿಡ್ತಾ ಇದ್ದೀರಾ. ನಮ್ಮ ಈ ಸಂಚಿಕೆ ಉದ್ದೇಶನೂ ಅಷ್ಟೇ, ಇದರ ಮೂಲಕ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳಿ, ಅವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೊಂದು ಕ್ಲಾರಿಟಿ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ನಮ್ಮ ಜೊತೆಗೆ ಇವತ್ತು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ.